ರವೀಂದ್ರ ಶ್ರೀಕಂಠಯ್ಯ ಅಧ್ಯಕ್ಷರೆ ಪ್ರಶ್ನೆ ಸಂಖ್ಯೆ 365 ಪ್ರಶ್ನೆ ಕೇಳಿದ್ದೀನಿ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಏ ಮಧುಸ್ವಾಮಿ ಅವರು ಕೊಡ್ತಾ ಇದ್ದಾರೆ ಮಧುಸ್ವಾಮಿ ಮಧುಸ್ವಾಮಿ ಅವರು ಕೊಡಿ ಮಧುಸ್ವಾಮಿ ಅವರು ಹೇಳಿ ಕುಡಿಯೋ ಉತ್ತರವನ್ನು ಒದಗಿಸಲಾಗಿದೆ 365 ಇಬ್ಬರಲ್ಲಿ ಯಾರ ಹತ್ರ ಇದೆ ಈಗ ಉತ್ತರ ಒದಗಿಸಲಾಗಿದೆ ಓಕೆ ಮಧುಸ್ವಾಮಿ ಅವರು ಕೊಡ್ತಾರೆ ಅಧ್ಯಕ್ಷರೆ ಉತ್ತರ ಒದಗಿಸಿದರೆ ಅದು ಸಮಂಜಸವಾಗಿಲ್ಲ ಕಾರಣ ಇಷ್ಟೇ ಇದು ಕುಡಿಯೋ ನೀರಿನ ವಿಚಾರ ಹಿಂದೆ ಮೊದಲನೇ ಬಜೆಟ್ನಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಮಂಜೂರು ಮಾಡಿದ್ದು 52 ಹಳ್ಳಿಗಳಿಗೆ ಕುಡಿಯೋ ನೀರಿನ ಯೋಜನೆ ಒಂದು ಗಾಮನಹಳ್ಳಿ ಮಲ್ಟಿ ವಿಲೇಜ್ ಸ್ಕೀಮು ಇನ್ನೊಂದು ಮಹಾದೇವಪುರ ಮಲ್ಟಿ ವಿಲೇಜ್ ಸ್ಕೀಮ್ ಅಂತ ಮಂಜೂರು ಮಾಡಿತು ಅವತ್ತಿಂದ ಇವತ್ತುವರೆಗೂ ಅರಣ್ಯ ಇಲಾಖೆಯಿಂದ ಒಂದು ಟ್ಯಾಂಕ್ ಕಟ್ಕೊಳ್ಳೋಕೆ ಅವಕಾಶ ಕೊಡದೇನೆ ಕುಡಿಯೋ ನೀರು ಜನಕ್ಕೆ ಈಗ ಅಲ್ಲಿ ಮಹಾದೇವಪುರ ಅಂತ ಗ್ರಾಮ ಇದೆ ಆ ಗ್ರಾಮದಲ್ಲಿ 3,000 ಜನ ಬದುಕ್ತಾ ಇದ್ದಾರೆ ಅಲ್ಲಿ ಕುಡಿಯೋ ನೀರಿಲ್ಲ ದಿನ ಟ್ಯಾಂಕ್ ಅಲ್ಲಿ ಅಲ್ಲಿ ತಂದು ಹಂಚೋ ಪರಿಸ್ಥಿತಿಯಲ್ಲಿ ಇದೆ ಗ್ರಾಮದಲ್ಲಿ ಅಂತದ್ರಲ್ಲಿ ಇವರು ಫಾರೆಸ್ಟ್ ಅವರು ಪ್ರತಿಯೊಂದಕ್ಕೂ ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅನ್ನೋದು ಅದನ್ನ ರಿಜೆಕ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ಹೆಚ್ಚು ಕಮ್ಮಿ 10-12 ಸಾರಿ ಇದೇ ಆಗಿದೆ ಹಾಗಾಗಿ ಈಗಲೂ ಕೂಡ ಆ ಮಹಾದೇವಪುರ ಮಲ್ಟಿ ವಿಲೇಜ್ ಸ್ಕೀಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಹಾಗೆ ಪೆಂಡಿಂಗ್ ಉಳ್ಕೊಂಡಿದೆ ಮತ್ತು ನಮ್ಮಲ್ಲಿ ಈಗ ಟ್ಯಾಂಕ್ ಒಂದೇ ಆಗಿಲ್ಲ ಅಥವಾ ಉಳಿದ ಕೆಲಸನೂ ಯಾವುದೂ ಆಗಿಲ್ಲ ಪೈಪ್ಲೈನ್ ಎಲ್ಲ ಹಾಕ್ಬಿಟ್ಟಿದೀವಿ ಅದು ಬೇರೆ ನಮ್ಮಲ್ಲಿ ಅರಣ್ಯ ಅನ್ನೋದು ಯಾವುದೂ ಇಲ್ಲ ಸರ್ 2017 ಮಾಡಿಫೈಡ್ ಪ್ಲಾನ್ ಮಾಡ್ಕೊಂಡಾಗ ಒಳಗ್ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಕೆಲವು ಏರಿಯಾನ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಕಟ್ಕೋಬೇಕಷ್ಟೇ ಈ ಪೈಪ್ ಲೈನ್ ಉಳಿದಿದ್ದೆಲ್ಲ ಮುಗಿದೋಗಿದೆ ಮತ್ತಿನ್ನೇನು ಸರ್ಕಾರದಲ್ಲಿ ಎಲ್ಲ ಮುಗಿದಿದೆ ನಾನು ಅಧಿಕಾರಿಗಳನ್ನೆಲ್ಲ ಹೋಗಿ ರವೀಂದ್ರ ಆಯ್ತು ಸರ್ ರವೀಂದ್ರ ನೀವು ವಾಟರ್ ಟ್ಯಾಂಕ್ ಕಟ್ಟೋದಕ್ಕೆ ನಿಮ್ಗೆ ಎಷ್ಟು ಜಾಗ ಬೇಕು ಎಲ್ಲ ಕೇಳಿದೀವಿ ಸರ್ ಅದು ಒಂದ್ ಎಕರೆ ಚಿಲ್ರೆ ಅದರಲ್ಲೂ ಕಮ್ಮಿ ಇದೆ ಒಂದ್ ಎಕರೆಯಲ್ಲಿ ಕಟ್ಟೋ ಜಾಗ ಎಷ್ಟ್ರಿ ಸಣ್ಣದ್ ಕಟ್ತಾರೆ ಪ್ರಶ್ನೆ ರವೀಂದ್ರ ಅವ್ರು ಕೇಳಿರೋದು ಫಾರೆಸ್ಟ್ ಕ್ಲಿಯರೆನ್ಸ್ ಯಾಕಾಗಿಲ್ಲ ಅಂತ ತಮ್ಮ ಪ್ರಶ್ನೆ ಇರೋದು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿಲ್ಲ ಅಲ್ಲಿ ನಾನು ಅದಕ್ಕೆ ಉತ್ತರ ಕೊಟ್ಟಿದೀವಿ ನಿಮಗೆ ಈಗ ಸರ್ ಫಾರೆಸ್ಟ್ ಕ್ಲಿಯರೆನ್ಸ್ ಇನ್ ಪ್ರಿನ್ಸಿಪಲ್ ಇಸ್ ಗಿವನ್ 7ನೇ ತಾರೀಕು 2ನೇ ತಿಂಗಳು 23ನೇ ತಾರೀಕು ಇಸ್ವಿನಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿದೀವಿ ಅವ್ರು ಹೇಳಿದ ನಿಜ ಬಹಳ ಸಲ ಮೇಲೆ ಕೆಳಗೆ ಆಡಿ ರೆಕಾರ್ಡು ಕ್ವೈರೀಸ್ ಆಗಿ ಅಟೆಂಡ್ ಮಾಡೋದೆಲ್ಲ ಸ್ವಲ್ಪ ತಾಪತ್ರ ಇದು ಅಪ್ಲೋಡ್ ಆಗ್ತಾ ಇರ್ಬೇಕು ಸರ್ ಬಹಳ ಮಿಸ್ಟೇಕ್ಸ್ ಆಗ್ತವೆ ನಿಮಗೆ ಗೊತ್ತು ಫಾರೆಸ್ಟ್ ಏರಿಯಾದಾಗಿರೋದು ಈಗ ಇಟ್ ಈಸ್ ಕ್ಲಿಯರ್ ದೇರ್ ಇಸ್ ನೋ ಪ್ರಾಬ್ಲಮ್ ಟು ಟೇಕ್ ಪೈಪ್ ಲೈನ್ ಆರ್ ಕೆನಾಲ್ ನಾವು ಮಾಡಿಕೊಡ್ತೀವಿ ಟ್ಯಾಂಕ್ ವಿಷಯ ಅವರು ಇಲ್ಲಿ ಪ್ರಸ್ತಾಪ ಮಾಡಿರಲಿಲ್ಲ ಹಂಗಾಗಿ ನನಗೆ ಅದೇ ಜಾಗದಲ್ಲಿ ಟ್ಯಾಂಕ್ ಕಟ್ಟೋದು ಟ್ಯಾಂಕ್ ಅಲ್ಲ ಇದು ಪೈಪ್ ಲೈನ್ ತಗೊಂಡೋಗ್ಲಿ ಪೈಪ್ ಲೈನ್ ಟ್ಯಾಂಕು ಎಲ್ಲ ಸೇರೆ ಅದು ಇಲ್ಲ ಅದೇ ಜಾಗದಲ್ಲಿ ಟ್ಯಾಂಕ್ ಕಟ್ಟಕ್ಕೆ ಅದು ಈಗ ಗಾಮನಹಳ್ಳಿ ಇದು ಈಗ ನಾನು ಪ್ರಶ್ನೆ ಹಾಕದ ಮೇಲೆ ಅಷ್ಟೇ ಕ್ಲಿಯರ್ ಆಗಿದೆ ಮೊನ್ನೆ ನನಗೂ ಲೆಟರ್ ಬಂತು ಬಟ್ ಮಹಾದೇವಪುರದ್ದು ಬಹಳ ಬ್ಯಾಡ್ಲಿ ನೀಡೆಡ್ ಅಲ್ಲಿ ಪೈಪ್ ಲೈನ್ ಪ್ರತಿಯೊಂದು ಹೆಚ್ಚು ಕಮ್ಮಿ ಒಂದ್ ನಿಮಿಷ ರವೀಂದ್ರ ನಾನು ನಿಮ್ ಸಹಾಯಕ್ಕೆ ಬರ್ತೇನೆ ನಿಮ್ಗೆ ಮಧುಸ್ವಾಮಿ ಒಂದೇ ನಿಮಿಷ ಒಂದೇ ನಿಮಿಷ ಮಧುಸ್ವಾಮಿ ಅವರ ಓದ್ಬಿಡ್ತೇನೆ ಇದಕ್ಕೆ ಪೈಪ್ ಲೈನ್ ಅಳವಡಿಸಲು ಅರಣ್ಯ ಇಲಾಖೆಗೆ ಸಲ್ಲಿಸಿರುವ ಪ್ರಸ್ತಾಪ ಅಂತ ಅವ್ರು ಕೇಳವ್ರೆ ನಾನು ಉತ್ತರ ಓಕೆ ನೀವು ಹೇಳಿದಿರಿ ನಮ್ದು ಒಂದೇ ಒಂದು ಈ ಮಲೆನಾಡಿನ ಫಾರೆಸ್ಟ್ನ ಜಾಗದವ್ರದ್ದೆಲ್ಲ ಒಂದೇ ಒಂದು ಈ ರೀತಿ ಶ್ರೀರಂಗಪಟ್ಟಣ ಎಲ್ಲದು ಇಲ್ಲೋಡ್ರಿ ಈ ಫಾರೆಸ್ಟ್ ಲ್ಯಾಂಡ್ ಅವ್ರು ಕೇಳ್ತಿರೋದು ಫಾರೆಸ್ಟ್ ಲ್ಯಾಂಡ್ ಇಂದ ಎಲ್ಲ ಇಶ್ಯೂ ಒಂದೇ ಕ್ಲಿಯರ್ ಮಾಡಿದ್ದಾರೆ ಅದ್ರೊಳಗೆ ಮಧುಸ್ವಾಮಿ ಅವರೇ ಹಾಗಾಗೋದಿಲ್ಲ ಹಾಗಾಗೋದಿಲ್ಲ ನೀವ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಕೇಳಿ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಸರ್ಕಾರದೇ ಕುಡಿಯೋ ನೀರಿನ ಯೋಜನೆ ಇರೋದ್ರಿಂದ ನೀವು ಈ ಅವರಿಗೆ ಅನುಮತಿ ಕೊಡಿ ಅಂತ ಹೇಳಿ ಅನುಮತಿ ಅಂದ್ರೆ ಆಫೀಷಿಯಲಿ ಕೊಡ್ಲಿಕ್ಕೆ ಬರೋದಿಲ್ಲ ಬಟ್ ಅವ್ರ ನೀರಿನ ಟ್ಯಾಂಕ್ ಕಟ್ಕೊಳ್ಳೋದಕ್ಕೆ ಆಯ್ತು ಈಗ ಕೊಟ್ಟಿದ್ದಾಯ್ತು ಬಟ್ ಇನ್ನೊಂದ್ ಕಡೆ ಆಗಲಿಲ್ಲ ಇಲ್ಲ ದಯಮಾಡಿ ನಂದು ಇನ್ನು ಇದೆ ಏನಾಗಿದೆ ಮಹಾದೇವಪುರ ಮತ್ತು ಗಾಮನಹಳ್ಳಿ ಎರಡೂ ಕಳಿಸಿದೀವಿ ಈಗಷ್ಟೇ ಗಾಮನಹಳ್ಳಿ ಕೊಟ್ಟಿದ್ದಾರೆ ಮಹಾದೇವಪುರದ್ದು ಸೇಮ್ ಅದರದ್ದು ಹೆಚ್ಚು ಕಮ್ಮಿ ಅವತ್ತಿಂದನೇ ಜೊತೆ ಮೂವ್ ಮಾಡಿ ಇದಕ್ಕಿಂತ ಮೊದಲು ಮೂವ್ ಮಾಡಿದೀವಿ ಬಟ್ ಈ ತನಕ ಕ್ಲಾರಿಟಿ ಕೊಟ್ಟಿಲ್ಲ ನಾವು ಟ್ಯಾಂಕ್ ಕಟ್ಟಕ್ ಬಿಟ್ಟಿಲ್ಲ ಅಲ್ಲಿ ಈಗ ಸಿಂಪಲ್ ರೀ ಫಾರೆಸ್ಟ್ ಅವ್ರು ಎಲ್ಲಾ ಕಡೆ ಮಾಡೋದ್ರಿ ಅವ್ರು ಈಗ ಮತ್ತೊಂದು ಕಾಗದ ಕಳಿಸಿದ್ದಾರೆ ಇಲ್ಲ ಟ್ಯಾಂಕ್ ಒಳಗೊಂಡಂತೆ ನಾವು ಕ್ಲಿಯರ್ ಮಾಡಿದೀವಿ ಪೈಪ್ ಲೈನ್ ಒಂದು ಸರ್ ಅದು ಗಾಮನಹಳ್ಳಿ ಮಾತ್ರ ಮಾಡಿದ್ದಾರೆ ಮಹಾದೇವಪುರದ್ದು ಇದ್ರ ಜೊತೆಲಿ ಇದಕ್ಕಿಂತ ಮೊದಲೇ ಕಳಿಸಿದೀವಿ ಅದನ್ನ ಮಾಡಿಲ್ಲ ಅದೇ ಅದೀಗ ಅವರಿಗೆ ಏನ್ ಮಾಡ್ಬೇಕಾಗತ್ತೆ ನೋಡ್ರಿ 4 ಜನಕ್ಕೆ ನೀರ್ ಕೊಡಲ್ಲ ಅಂದ್ರೆ ರವೀಂದ್ರ ಒಂದ್ ನಿಮಿಷ ತಡ್ರಿ ನಿಮ್ ಪರವಾಗಿ ಮಾತಾಡ್ತಿದ್ದೀನಿ ತಡ್ರಿ ಇಲ್ಲ ಇಲ್ಲ ಮಾಧುಸ್ವಾಮಿ ನನ್ ನೋಡ್ರಿ ಇಲ್ವಾ ಒಂದ್ ನಿಮಿಷ ಮಾಧುಸ್ವಾಮಿ ಒಂದೇ ನಿಮಿಷ ಅಂದ್ರೆ ಇದು ಎಲ್ಲಾ ಕಡೆಗೆ ಈ ರೀತಿ ಸಮಸ್ಯೆಗಳಿದೆ ನಾವೇ ಕುಡಿಯೋ ನೀರಿನ ಯೋಜನೆ ಸ್ಯಾಂಕ್ಷನ್ ಮಾಡಿದ್ದು
ಅಲ್ಲಿ ಕಟ್ಟೋದು ವಾಟರ್ ಟ್ಯಾಂಕು ನಮ್ದೇ ಅದು, ಇನ್ ಫಾರೆಸ್ಟ್ ನಮ್ದೇ. ಈ ಪರ್ಮಿಷನ್ ತಗೊಳ್ಳೋದು ಕೇಂದ್ರ ಸರ್ಕಾರಕ್ಕೆ ಹೋಗಿ ಬರೋದು ಅನ್ನೋದು ಇದೆಯಲ್ಲ, ಇದ್ರೊಳಗೆ ಭಯಂಕರ ವಿಳಂಬ ಆಗತ್ತೆ. ಯಾಕಂದ್ರೆ 18-19 ಅದು ಸ್ಯಾಂಕ್ಷನ್ ಆಗಿರೋದು, ಈಗ 23 ಇದ್ದೀವಿ. ಇದು ಈ ಆ ಫಾರೆಸ್ಟ್ ರಿಲೀಸ್ ಮಾಡೋ ವಿಷಯ ಅನ್ನೋದು ಇದು ಅತ್ಯಂತ ವಿಳಂಬಕ್ಕೆ, ಸರ್ಕಾರದ ಕಾರ್ಯಕ್ರಮವನ್ನೇ ಅನುಷ್ಠಾನಗೊಳಿಸೋದಕ್ಕೆ ವಿಳಂಬ ಆಗ್ತಾ ಇದೆ, ಇದು ಎಲ್ಲರ ಗಮನದಲ್ಲಿರೋದು. ಹಾಗಾಗಿ ತಾವು ಅಧಿಕಾರಿಗಳಿಗೆ ಸೂಚಿಸಿ ಸರ್ಕಾರದ ಕಾರ್ಯಕ್ರಮ ಎಲ್ಲೆಲ್ಲಿ ಆಗುತ್ತೋ ಅದಕ್ಕೆ ತ್ವರಿತಗತಿಯಲ್ಲಿ ಆ ಪ್ರಕ್ರಿಯೆಯನ್ನು ಮುಗಿಸೋದಕ್ಕೆ ಏನ್ ಬೇಕೋ ಅದನ್ನು ಸೂಚನೆ ಕೊಡಿಸಿ. ನನ್ನ ಹತ್ರ ಒಂದೊಂದು ಉದಾಹರಣೆ ಇದೆ, ನಾನು ಇಲ್ಲಿ ಹೇಳಿದ್ರೆ ಈ ಅಧಿಕಾರಿ ವರ್ಗ ಹೇಗಿದೆ ಅಂತ ಗೊತ್ತಾಗುತ್ತೆ. ಇವರು ಏನು ಬ್ರಿಟಿಷರೇ ಆಗಿ ಹೋಗಿದ್ದಾರೆ, ಬ್ರಿಟಿಷರ ಹಂಗೆ ಇದ್ದಾರೆ ಅಂತಿದ್ದೆ ನಾನು ಕೆಲವು ಸಲ. ಕೆಲವರು ಎಲ್ಲ ಒಳ್ಳೆಯವರು, ಭಾಳ ಜನ ಇದ್ದಾರೆ, ನಾನು ಒಳ್ಳೆಯವ್ರ ಬಗ್ಗೆ ಮತ್ತೆ ಕಾಮೆಂಟ್ ಮಾಡಿದೆ ಅಂತ ಆಗೋದು ಬೇಡ. ಆದ್ರೆ ಕೆಲವು ಅಧಿಕಾರಿಗಳು ಅವರೇ ಬ್ರಿಟಿಷರ ಆಗಿ ಹೋಗಿದ್ದಾರೆ, ಆ ಕಾಲದ ಮನಸ್ಥಿತಿಯನ್ನೇ ಇಟ್ಕೊಂಡಿದ್ದಾರೆ ಫಾರೆಸ್ಟ್ ಅಲ್ಲಿರೋರು. ಈ ನಮ್ದೇ ಸರ್ಕಾರದೇ ವಾಟರ್ ಟ್ಯಾಂಕ್ ಕಟ್ಟೋದು, ನಾವು ನೀರನ್ನ ಯೋಜನೆ ಮಾಡೋದು, ಯಾಕೆ ಇಲ್ದೆ ಹೋದ ಕಿರಿಕಿರಿ ಮಾಡಿ ಎಕ್ಸ್ಕಲೇಷನ್ ಕಾಸ್ಟ್ ಯಾರು ಕೊಡೋರು, ಆ ಊರಿನ ನೀರಿನ ಜನಕ್ಕೆ ನೀರು ಕೊಡೋರು ಯಾರು, ಜನಕ್ಕೆ ಏನ್ ಸಮಸ್ಯೆ? ಮನ ಅಧ್ಯಕ್ಷರೇ ಒಂದ್ ಮಿನಿಟ್, ನಿನ್ನೆ ಏನ್ ಮೊನ್ನೆ ಪೇಪರ್ದಲ್ಲಿ ನೋಡಿದೆ, ಇವನ್ ಸುಪ್ರೀಂ ಕೋರ್ಟ್ ಹ್ಯಾಸ್ ರೂಲ್ಡ್, ಮೊನ್ನೆ ದಿನ ಮೊನ್ನೆ ಜಜ್ಮೆಂಟ್ ಆಗಿದ್ದು ನೋಡ ಪೇಪರ್ ಓದಿದ್ದು, ಯಾರು ಅರಣ್ಯವಾಸಿಗಳು ಅದಾರೆ ಅವ್ರಿಗೂ ಒಂದ್ ರೈಟ್ ಆಫ್ ರೋಡ್, ಎಲೆಕ್ಟ್ರಿಸಿಟಿ, ಸ್ಕೂಲ್ ಎಲ್ಲಾ ರೈಟ್ಸ್ ಇವೆ, ಅದು ಆಗ್ಬೇಕಂತ ಹೇಳಿದ್ದಾರೆ. ಈಗ ಏನಾಗಿದೆ, ದಯವಿಟ್ಟು ತಪ್ಪಿಸ್ಕೊಳ್ಬೇಡ್ರಿ, ಈಗ ಹೇಳಿ ಏನಾಗ್ತಾ ಇದೆ, ಅರಣ್ಯ ಸಂರಕ್ಷಣೆ ಆಗ್ಬೇಕು, ವನ್ಯಜೀವಿ ಸಂರಕ್ಷಣೆ ಆಗ್ಬೇಕು, ಅದ ಪ್ರಶ್ನೆ ಇಲ್ಲ. ಆದ್ರೆ ಯಾರು ಈಗ 100 70 ವರ್ಷದಿಂದ ಅರಣ್ಯವಾಸಿಗಾದಾರೆ ಅವ್ರಿಗೀಗ ನೀವು ರಸ್ತೆ ಮಾಡಕ್ ಕೊಡೋದಿಲ್ಲ, ಕುಡ್ಲಿಕ್ಕೆ ನೀರು ಕೊಡೋದಿಲ್ಲ, ಟ್ಯಾಂಕಿಗಳ ಕಟ್ಲಿಕ್ಕೆ ಕೊಡೋದಿಲ್ಲ ಅಂದ್ರೆ ತಪ್ಪಾಗುದಿಲ್ಲ ಏನು? ಈಗ ಇಲ್ಲಿ ಮೇಲಿದ್ದವರು ಅರಣ್ಯ ಭವನದಲ್ಲಿ ಇದ್ದವರಿಗೆ ಸ್ವಲ್ಪ ಈ ರೀತಿ ವಿಷಯವನ್ನ ಅವರು ಹೆದರ್ತಾರೆ, ಸುಪ್ರೀಂ ಕೋರ್ಟ್ ಗ್ರೀನ್ ಬೆಂಚ್ ನಮ್ಮೇಲೆ ಸರ್ವಿಸ್ ಗೆ ರಿಮಾರ್ಕ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಸ್ವಲ್ಪ ನೋಡಿ ಅದನ್ನೆಲ್ಲ ಕುಳಿತು ಮಾತಾಡಿ. ಸಮಸ್ಯೆ ಈ ಕಳೆದ 6 ಬೆಳೆದ್ಬಿಡ್ತು, ನಾ 6 ಬಾಳ್ ಬೆಳೆದ್ಬಿಡ್ತು, ಯಾಕೆ ನನಗೆ ಗೊತ್ತಿಲ್ಲ. ಸರಿ ಸರ್, ಅವ್ರ ಇಶ್ಯೂ 1 ಒಳಗೆ ಸ್ಟೋರೇಜ್ ಆಗ್ಬೇಕು ವಾಟರ್ ಅಂತ ಒಂದ್ ಇಶ್ಯೂ, ಪೈಪ್ ಲೈನ್ ಹ್ಯಾಸ್ ಟು ಪಾಸ್ ಥ್ರೂ ದಟ್ ಫಾರೆಸ್ಟ್ ಸೆಕೆಂಡ್ ಇಶ್ಯೂ. ರೈಟ್ ಟು ಫಾರೆಸ್ಟ್ ಆಕ್ಟ್ ಟಚ್ ಆಗಿಲ್ಲ ಅಲ್ಲಿರೋರ್ಗೆ ನಾವು ಮಾಡಲೇಬೇಕು, ಅಗ್ರಿ ವಿತ್ ಯು. ಇದನ್ನ ಕ್ವಶನ್ ಆಗಿತ್ತು, ಈಗ ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ. ಈಗ ಫಾರೆಸ್ಟ್ ಇನ್ನೊಂದಾಗಿಲ್ಲ ಅದನ್ನ ಅವರು ನಮ್ ಜೊತೆ ಕೂತ್ಕೊಂಡ್ ಮಾತಾಡಿದ್ರೆ ಅಧಿಕಾರಿಗಳನ್ನ ಕರೆಸಿ ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸರಿ, ಮುಗಿತು ಬಿಡ್ರಿ. ವೆಂಕಟರಮಣಯ್ಯ, ವೆಂಕಟರಮಣಯ್ಯ ಸ್ಪೆಸಿಫಿಕ್ ಆಗಿ ಕ್ವಶನ್ ರೈಸ್ ಮಾಡಬೇಕು. ಆಯ್ತು ರವೀಂದ್ರ, ಕ್ವಶನ್ ರೈಸ್ ಮಾಡಿ ಯಾವ್ದು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಈಗ ಇದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ ಸರ್, ವಿಲ್ ಕನ್ಸಿಡರ್ ಇಟ್ ಆಫ್. ಅಲ್ಲ, ಅದೇ ಅದನ್ನ ನೀವು ಅಧಿಕಾರಿಗಳ ಜೊತೆ ಕುಳಿತು ಮಾತಾಡಿ, ಅದೇನೋ ಒಂದು ಪರಿಹಾರ ಹುಡ್ಕೊಡಿ ಅಂತ. ಸರ್, ನಿಮ್ ಗಮನಕ್ಕೆ ತರ್ತೀನಿ. ಓಕೆ ಓಕೆ, ಆಯ್ತು ರವೀಂದ್ರ, ಆಯ್ತು. ಈಗ ವಿಷಯ ಗೊತ್ತಾಗಿ ಬಂದ್ಬಿಟ್ಟು ನಿಮ್ ಜೊತೆ ಮಾತಾಡ್ತೀವಿ, ದಯವಿಟ್ಟು ಆಗ್ಲಿ, ದಯಮಾಡಿ ಇದೊಂದು ನಿಮಿಷ ಕೇಳಿಸ್ಕೊಳ್ಳಿ. ಸರ್, ನಮ್ಮಲ್ಲಿ ಚಿನ್ನಾಯಿಕನಹಳ್ಳಿ ಅನ್ನೋ ಒಂದು ಗ್ರಾಮ ಇದೆ ಸರ್. ಆ ಚಿನ್ನಾಯಿಕನಹಳ್ಳಿ ಗ್ರಾಮಕ್ಕೆ ಹೆಚ್ಚು ಕಮ್ಮಿ ಒಂದು 50 ಮನೆ ಆಲಿ, ಹೆಚ್ಚು ಕಮ್ಮಿ ಒಂದು 25-30 ವರ್ಷದಿಂದ ಮನೆ ಕಟ್ಕೊಂಡು ಜನ ಬದುಕ್ತಾ ಇದ್ದಾರೆ. ಅದು ಗೋಮಾಳ ಅಂತ ಮೆನ್ಷನ್ ಆಗಿದೆ, ಯಾವುದು ಆರ್ ಟಿ ಸಿ ಎಲ್ಲ. ಈಗ ಫಾರೆಸ್ಟ್ನವರು ಅಲ್ಲಿ ಪೈಪ್ ಲೈನ್ ಕೂಡ ಮಾಡಬಾರದು ಅಂತೇಳಿ ತಡೀತಾರೆ. ಮೊನ್ನೆ ಜೆ ಜೆ ಎಂ ಪ್ರಾಜೆಕ್ಟ್ ಆಗಿದೆ ಅಲ್ಲಿಗೆ, ಜೆ ಜೆ ಎಂ ಪ್ರಾಜೆಕ್ಟ್ ಪೈಪ್ ಲೈನ್ ಮಾಡಕ್ ಹೋದಾಗ ತಡೀತಾರೆ, ಮೆಷಿನರಿ ಎಲ್ಲ ಸೀಸ್ ಮಾಡ್ತೀವಿ ಅಂತ ಎದುರಿಸ್ತಾರೆ. ಅವರಿಗೆ ಹಕ್ಕುಪತ್ರ ಕೊಟ್ಟಿದೀವಿ ನಾವು, ಯಾರು ಸರ್ಕಾರದಿಂದ, ನಾವು ಅವರು ಆ ಮನೆಗಳಿಗೆಲ್ಲ ಹಕ್ಕುಪತ್ರಗಳು ಕೊಟ್ಟಿದೀವಿ. ಅದಲ್ದಂತೆ ಗೋಮಾಳ ಈಗ 2017 ಅವರು ಮಾಡಿಫೈ ಮಾಡ್ಕೊಂಡ್ಬಿಟ್ಟು ಅರಣ್ಯ ಅಂತ ಇದ್ದಾರೆ. ರವೀಂದ್ರ, ಹೌದು, ನಾನೇ ಹೇಳಿದ್ನಲ್ಲ, ಇನ್ನೇನ್ ಹೇಳ್ಬೇಕು ಹೇಳ್ರಿ. ನಾನೇ ಮನೆ ಕಟ್ಕೊಂಡು ವಾಸ ಇದ್ದಾರೆ ಸರ್ ಅಲ್ಲಿ, ಈಗ ಅವ್ರು ನೀರ್ ಕೊಡ್ತಿದ್ರು ಹೇಗೆ ಸರ್? ನಾವು ಹೇಳ್ರಿ ಅಧ್ಯಕ್ಷರೇ, ಇದು ಒಂದೇ ಕ್ಷೇತ್ರದ ಸಮಸ್ಯೆ ಅಲ್ಲ, ನಮ್ಮಲ್ಲೂ ಎಲ್ಲ ಕಡೆ ಅದನ್ನೇ ಹೇಳಾಯ್ತಲ್ರಿ, ಎಲ್ಲರೂ ಹೇಳಾಯ್ತು. ಮಧುಸ್ವಾಮಿ ಅವರು, ರವೀಂದ್ರ ಅವರು ಕೂಡಿಸಿ ಕರೆಸಿ ಕೂತ್ಕೊಂಡು ಒಂದ್ಸಲ ಅಧಿಕಾರಿಗಳ ಜೊತೆ ಮಾತಾಡಿ ಬಗೆಹರಿಸಲಿ. ಆಯ್ತು ಬಿಡ್ರಿ. ಈಗ ವೆಂಕಟರಮಣಯ್ಯ, ಟಿ ವೆಂಕಟರಮಣಯ್ಯ, ಇಷ್ಟೊಂದು ತಾಪತ್ರ ಮಾಡುವಂತ ಜನಕ್ಕೆ ತೊಂದರೆ ಕೊಟ್ಕೊಂಡು ನೀರು ಕೊಡಿ, ಕುಡಿಯೋ ನೀರು ಕೊಡಲ್ಲ ಅಂದ್ರೆ ಓಕೆ ಕೊಡ್ಸೋಣ. ಈಗ ಆಗತ್ತೆ, ಈಗ ಹೇಳ್ರಿ ವೆಂಕಟರಮಣಯ್ಯ. ಇಲ್ಲ, ನಮ್ಗೆ ಆ ಚಿನ್ನೈಕ್ನಲ್ಲಿ ಗ್ರಾಮ ಮಾಡ್ಕೊಡ್ತಾರ್ರಿ, ಎಲ್ಲರಿಗೂ ಮಾನವೀಯ ಹೃದಯ ಇದೆ, ಮಾಡ್ಕೊಡ್ತಾರೆ ಅಧಿಕಾರಿಗಳಿಗೂ. ಆಗಾಗ ಅವರು ಏನೇನೋ ಸುತ್ತೋಲೆ ಆದೇಶ ಅಂತ ಹೇಳ್ಕೊಂಡು ಸ್ವಲ್ಪ ತೊಂದರೆ ಪಡ್ತಿರ್ತಾರೆ.